ಸ್ನೇಹಿತರೆ, ನಿರಂತರವಾಗಿ ಕಳೆದ ತಿಂಗಳಿನಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಡಿಗ್ರಿ ವಿದ್ಯಾರ್ಥಿಗಳು, ಡಿಪ್ಲೊಮಾ ವಿದ್ಯಾರ್ಥಿಗಳು, ಪಿಜಿ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಎಲ್ಲಾ ವಿದ್ಯಾರ್ಥಿಗಳು ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆದರೂ ಕೂಡ ಸರ್ಕಾರ ಇಲ್ಲಿವರೆಗೂ ಕೂಡ ವಿದ್ಯಾರ್ಥಿಗಳ ಪರವಾಗಿ ಯಾವುದೇ ಸ್ಟ್ಯಾಂಡ್ ತಗೊಳಕ್ ಆಗಿಲ್ಲ. ನಿನ್ನೆ ದಿಢೀರನೆ ಉನ್ನತ ಶಿಕ್ಷಣ ಸಚಿವರು, ನಾವು ಪರೀಕ್ಷೆ ತಗೊಳ್ತೀವಿ, ಎಲ್ಲಾ ವಿದ್ಯಾರ್ಥಿಗಳು ಆರ್ಟ್ಸ್ ಎಂ, ಯುಎನ್ಎಸ್ ಎಂ, ಎಲ್ಲಾ ವಿದ್ಯಾರ್ಥಿಗಳು ಪರೀಕ್ಷೆ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಒಂದು ಪತ್ರಿಕಾ ಏನಂತಾರೆ ಪತ್ರಿಕಾ ಮೀಟಿಂಗ್ ಏನೇ ಮಾಡ್ತಾರೆ ಅದನ್ನ ನಾವು ವಿರೋಧಿಸಿ, ಇಂದು ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳು ಯಾರೆಲ್ಲ ಡಿಪ್ಲೊಮಾ ವಿದ್ಯಾರ್ಥಿಗಳಿದ್ದಾರೆ ಅಂದ್ರೆ ಬಿಲೋ 18 ಇಯರ್ಸ್, ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಿಲೋ 18 ಇಯರ್ಸ್ ವಿದ್ಯಾರ್ಥಿಗಳು, ಈ ವಿದ್ಯಾರ್ಥಿಗಳಿಗೆ ವ್ಯಾಕ್ಸಿನೇಷನ್ ಕೊಡೋದಕ್ಕೆ ಸಾಧ್ಯನೇ ಆಗಲ್ಲ. ಈ ವಿದ್ಯಾರ್ಥಿಗಳು ವ್ಯಾಕ್ಸಿನೇಷನ್ ಕೊಡೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ಪರೀಕ್ಷೆ ನಡೆಸೋದ್ ಹೆಂಗೆ? ಹಂಗಾದ್ರೆ ಇದನ್ನ ನಾವು ಕೇಳ್ತಾ ಇದೀವಿ, ವಿದ್ಯಾರ್ಥಿಗಳು 2 ಸೆಮ್ ಎಕ್ಸಾಮ್ ಬರೀಬೇಕು, ಅದು 8, 9 ಒಂದೊಂದು ಸೆಮಿಗೆ ಪರೀಕ್ಷೆ ಬರೆದ್ರೆ 15ರಿಂದ 16 ಸಬ್ಜೆಕ್ಟ್ ಗಳು ಆಗ್ತಾ ಇದಾವೆ. ಅದು ಬ್ಯಾಕ್ ಉಳಿದಂತ ವಿದ್ಯಾರ್ಥಿಗಳಿದ್ರೆ ಇನ್ನೂ ಹೆಚ್ಚು. ಇವಾಗ ಮತ್ತೆ ಫೈನಲ್ ಇಯರ್ ಯಾರು ಡಿಪ್ಲೊಮಾ ವಿದ್ಯಾರ್ಥಿಗಳಿದ್ದಾರೆ 2 ಸೆಮ್ ಎಕ್ಸಾಮ್ ಬರೆದು ಅವರು ಇನ್ನೊಂದು ಸಿಇಟಿ ಎಕ್ಸಾಮ್ ಅನ್ನು ಕೂಡ ಬರೀಬೇಕಾಗಿದೆ. ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅತ್ಯಂತ ಆತಂಕದಲ್ಲಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳಿಗೆ ಸ್ಪಂದಿಸಿ ಈ ಕೂಡಲೇನೆ ಸರ್ಕಾರ ವಿದ್ಯಾರ್ಥಿಗಳ ಪರವಾಗಿ ನಿಲುವು ತಗೋಬೇಕು, ಹಳೆ ಸೆಮಿಸ್ಟರ್ ಕ್ಯಾನ್ಸಲ್ ಮಾಡಬೇಕು. ಹಾಗೂ ಇನ್ನೊಂದು ಬಹಳ ಮುಖ್ಯವಾದಂತಹ ಇನ್ಸಿಡೆಂಟ್ ಏನಂದ್ರೆ, ನಿನ್ನೆ ಮೊನ್ನೆ ಒಂದು ಯುಜಿಸಿಯಿಂದ ಒಂದು ಪರೀಕ್ಷಾ ಗೈಡ್ ಲೈನ್ ಬಂದಿದೆ. ಆ ಗೈಡ್ ಲೈನ್ ಪ್ರಕಾರ ಏನ್ ಹೇಳ್ತಾ ಇದೆ ಅಂದ್ರೆ, ಯಾರು ಫೈನಲ್ ಇಯರ್ ಇಲ್ವೋ ಆ ವಿದ್ಯಾರ್ಥಿಗಳ ಪರೀಕ್ಷೆ ತಗೊಳ್ಳೇಬೇಕು ಅಂತ ಏನಿಲ್ಲ ಅಂತ ಹೇಳಿ. ಪರೀಕ್ಷೆ ತಗೊಳ್ಬಾರದು ಅಂದ್ರೆ ಏನು, ಅವರುಗಳಿಗೆ ಇಂಟರ್ನಲ್ ಅಸೆಸ್ಮೆಂಟ್ ಬೇಸಿಸ್ ಮೇಲೆ ನೀವು ಪಾಸ್ ಮಾಡಿ ಅಂತ ಹೇಳ್ತಾ ಇದೆ. ಯಾರು ಕೇಂದ್ರ ಸರ್ಕಾರ, ಇದು ಕೇಂದ್ರ ಸರ್ಕಾರ ಯುಜಿಸಿ ಹೇಳ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಈ ಎಲ್ಲಾ ಗೈಡೆನ್ಸ್ ಅನ್ನು ಗಾಳಿಗೆ ತೂರಿ ಉನ್ನತ ಶಿಕ್ಷಣ ಸಚಿವರು ಇವಾಗ ಅವರು ಪ್ರೆಸ್ ಮೀಟ್ ಮಾಡಿ ಪರೀಕ್ಷೆ ಮಾಡ್ತೀವಿ ಅಂತ ಕೂತಿದ್ದಾರೆ. ಕೇಂದ್ರ ಸರ್ಕಾರದ ಒಂದು ನಿರ್ದೇಶನ ಇರುತ್ತೆ, ರಾಜ್ಯ ಸರ್ಕಾರ ಒಂದು ನಿರ್ದೇಶನ ಇರುತ್ತೆ, ಯಾಕೆ ಗೊಂದಲ? ಆಮೇಲೆ ಪಿಯುಸಿ ವಿದ್ಯಾರ್ಥಿಗಳು ಕ್ಯಾನ್ಸಲ್ ಮಾಡ್ತಾರೆ, ಯಾರು ಡಿಪ್ಲೊಮಾ ವಿದ್ಯಾರ್ಥಿಗಳಿದ್ದಾರೆ ಇವರು ಯಾರಿಗೂ ಕೂಡ ಕ್ಯಾನ್ಸಲ್ ಮಾಡೋದಿಟ್ಟು ಯೋಚನೆ ಮಾಡೋದಿಲ್ಲ. ಇದು ಅತ್ಯಂತ ತಾರತಮ್ಯವಾದಂತಹ ಒಂದು ನೀತಿಯಾಗಿದೆ ಸರ್ಕಾರಗಳದು. ಈ ಕೂಡಲೇನೆ ಈ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಆರ್ಟ್ ಸೆಮ್ ಅನ್ನು ಕ್ಯಾನ್ಸಲ್ ಮಾಡಬೇಕು, ಇವೆನ್ ಸೆಮಿಸ್ಟರ್ ಅಚ್ಚುಕಟ್ಟಾಗಿ ಆಫ್ಲೈನ್ ತರಗತಿಗಳನ್ನು ನಡೆಸಿ ಆಮೇಲೆ ನೀವು ಪರೀಕ್ಷೆ ತಗೊಳ್ಳಿ ಅಂತ ನಾವು ಆಗ್ರಹಪಡಿಸ್ತಾ ಇದ್ದೇವೆ. ಈ ಹೋರಾಟ ಇಲ್ಲಿವರೆಗೂ ಕೂಡ ನಾವೇನು ಗೊಂದಲದಲ್ಲಿತ್ತು, ಇವಾಗ ಬಹಳ ಸ್ಪಷ್ಟವಾಗಿದೆ. ಸರ್ಕಾರ ಎಲ್ಲಿವರೆಗೂ ಇದನ್ನು ಕೇಳೋದಿಲ್ವೋ ಅಲ್ಲಿವರೆಗೂ ಈ ಹೋರಾಟ ನಿರಂತರ ಆಗುತ್ತೆ ಅಂತೇಳಿ ಈ ಮೂಲಕ ನಾನು ಆಗ್ರಹಪಡಿಸಿದ್ದೇನೆ. ಹನುಮಂತ ಸೆಟ್ ಎಐಡಿಎಸ್ಒ ಜಿಲ್ಲಾ.